ರಾಜ್ಯದಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆ ಸಂಕಷ್ಟ ಮತ್ತು ಸಂಭ್ರಮ ಎರಡಕ್ಕೂ ಕಾರಣವಾಗಿದೆ. ಒಂದೆಡೆ ನದಿಗಳು, ಜಲಾಶಯ, ಕೆರೆ, ಕೊಳ್ಳಗಳು ತುಂಬಿ ಹರಿಯುತ್ತಿದ್ದರೆ ಮತ್ತೊಂದೆಡೆ ಬೆಳೆದ ಬೆಳೆಗಳು ಮಳೆಯಿಂದ ಹಾನಿಗೀಡಾಗಿವೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಕಟ್ಟಡಗಳು ಕುಸಿದು ಬೀಳುತ್ತಿವೆ. ರಾಜ್ಯದ ಹಲವೆಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಂತೂ 15 ದಿನಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದೆ. ನಗರದಲ್ಲಿನ ಹಲವು ಕೆರೆಗಳು ಭರ್ತಿಯಾಗಿವೆ. ಆದರೆ ನಿರಂತರವಾಗಿ ಸುರಿದ ಮಳೆಗೆ ಹಾನಿಗೀಡಾಗಿರುವ ಕಟ್ಟಡಗಳು ಕುಸಿಯುತ್ತಿವೆ. ಸಂಚಾರ ದಟ್ಟಣೆಯ ಸಮಸ್ಯೆಯಿಂದ ಬಳಲುತ್ತಿದ್ದವರಿಗೆ ನಿರಂತರ ಮಳೆಯೂ ಸಮಸ್ಯೆ ಆಗಿದೆ. ಬೆಂಗಳೂರಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗುತ್ತಿದೆ. ಅಕ್ಟೋಬರ್ 4ರಂದು ಗರಿಷ್ಠ ಅಂದರೆ 6.3 ಸೆಂಟಿಮೀಟರ್ ಮಳೆ ಆಗಿತ್ತು. ಅಕ್ಟೋಬರ್ 12ರವರೆಗೆ ಸರಾಸರಿ 18 ಸೆಂಟಿಮೀಟರ್ ಮಳೆ ಸುರಿದಿದೆ. ಸಾಮಾನ್ಯವಾಗಿ ಅಕ್ಟೋಬರ್ನಲ್ಲಿ ಸರಾಸರಿ 16ರಿಂದ 17 ಸೆಂಟಿಮೀಟರ್ ಮಳೆ ಆಗುತ್ತದೆ. ಆದರೆ ಈ ವರ್ಷ ಅಕ್ಟೋಬರ್ 12ರವರೆಗೆ 18.1 ಸೆಂಟಿಮೀಟರ್ ಮಳೆ ಸುರಿದಿದೆ. 2020ರಲ್ಲಿ ಅಕ್ಟೋಬರ್ನಲ್ಲಿ ಬೆಂಗಳೂರು 20 ಸೆಂಟಿಮೀಟರ್ ಮಳೆ ಕಂಡಿತ್ತು. ಈ ವರ್ಷ ತಿಂಗಳ ಕೊನೆಗೆ ಈ ಪ್ರಮಾಣ ಇನ್ನೂ ಹೆಚ್ಚುವುದು ನಿಶ್ಚಿತ. ದೇವನಹಳ್ಳಿಯಲ್ಲಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದಿದ್ದರಿಂದ ಟರ್ಮಿನಲ್ಗೆ ನೀರು ನುಗ್ಗಿ ಪ್ರಯಾಣಿಕರು ಮತ್ತು ವಾಹನ ಸವಾರರು ಪರದಾಡಬೇಕಾಯಿತು. ಪ್ರಯಾಣಿಕರು ಹೊರಹೋಗಲು ಮತ್ತು ಒಳಬರಲು ಟ್ರ್ಯಾಕ್ಟರ್ ಅನ್ನು ಬಳಸಿದ್ದರು. ದೇವನಹಳ್ಳಿಯಲ್ಲಿ 2008ರ ನಂತರ ಇದೇ ಮೊದಲ ಬಾರಿಗೆ 56 ಸೆಂಟಿಮೀಟರ್ ಮಳೆ ಆಗಿದ್ದು ಮಳೆಯ ನೀರೆಲ್ಲವೂ ಟರ್ಮಿನಲ್ ಹಾಗೂ ರನ್ವೇಗೆ ನುಗ್ಗಿದ್ದರಿಂದ ಸಾರ್ವಜನಿಕರು ತೊಂದರೆಗೆ ಒಳಗಾದರು. ಹಲವು ನಗರಗಳಲ್ಲಿ ರಸ್ತೆಗಳು ಕಿತ್ತು ಹೋಗಿವೆ. ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ರಸ್ತೆಗಳ ಮೇಲೆ ಹೊಳೆ ಸೃಷ್ಟಿ ಆಗಿದೆಯೇನೋ ಎಂಬಂತೆ ಮಳೆ ನೀರು ಹರಿಯಿತು. ಕೈಗೆ ಬಂದಿದ್ದ ಬೆಳೆ ಅಕಾಲಿಕ ಮಳೆಯಿಂದ ಹಾನಿಗೀಡಾಗಿದೆ. ಮಳೆಯ ನೀರು ಕೆರೆಗಳಿಗೆ ಹರಿದು ಹೋಗುವಂತೆ ಮಡಲಿಕ್ಕಾಗಿ ನಿರ್ಮಾಣ ಮಾಡಿರುವ ರಾಜ ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಕಾರಣದಿಂದ ಕೆರೆಗೆ ಹರಿಯಬೇಕಾಗಿರುವ ಮಳೆಯ ನೀರು ರೈತರ ತೋಟಗಳಿಗೆ ನುಗ್ಗಿದ್ದರಿಂದ ಹೂವು, ರಾಗಿ, ಜೋಳ, ಸೌತೆಗಿಡ ಸೇರಿದಂತೆ ಬಹುತೇಕ ಬೆಳೆಗಳು ಕೊಳೆಯುವಂತಹ ಸ್ಥಿತಿಗೆ ತಲುಪಿವೆ. ತೋಟದಲ್ಲಿ ಬಂದು ನಿಂತಿದ್ದಾವೆ. ಆದ್ರಿಂದ ನಾವು ಹೂವು ಕೀಳಕ್ಕೂ ಆಗಲ್ಲ. ಈ ನೀರಲ್ಲಿ ಯಾರನ್ನ ಕರೆದ್ರು ಯಾರು ಹೂವು ಕೀಳಕ್ಕೂ ಬರೋದಿಲ್ಲ. ನಾವೇ ಕೀಳ್ಬೇಕು. ನೀರು ನಿಂತಿರೋದ್ರಿಂದ ಗಿಡಗಳು ಚೆನ್ನಾಗಾಗಲ್ಲ. ಇವಾಗ ಒಂದು ವಾರ ಹಂಗಿರ್ತವೆ, ಆಮೇಲೆ ಎಲ್ಲ ಉದುರೋಗ್ಬಿಡ್ತವೆ. ಈ ಮಳೆ ಬೀಳೋದ್ರಿಂದ ನೀರು ನಿಂತಿರೋದ್ರಿಂದ ಮದ್ದೊಡೆದ್ರೂ ಗಿಡಗಳಕ್ಕೆ ಮದ್ದೂ ಸೇರೋದಿಲ್ಲ. ಗಿಡಗಳೆಲ್ಲ ಇದಾದರೆ ನಮಗೂ ತೊಂದರೆ ಆಗುತ್ತೆ. ನಾವು ಇದರಿಂದನೇ ಜೀವನ ಮಾಡ್ತಾ ಇರೋದು. ಅದೇ ಮಳೆ ವಿಪರೀತ ಆಗಿ ಈ ಥರ ಹೂಗಳು ಕೀಳಕ್ಕೂ ಆಗ್ತಾ ಇಲ್ಲ, ಔಷಧಿಗಳು ಹೊಡೆಯೋಕ್ಕೂ ಆಗ್ತಾ ಇಲ್ಲ, ನೀರಾಗಿ ಹೋಗಿ ಕೀಳಕ್ಕೂ ಆಗ್ತಾ ಇಲ್ಲ. ಹೂಗಳು ಎಲ್ಲ ಕುಲ್ಲಾಗಿದೆ, ಗಿಡಗಳೆಲ್ಲ ಹೋಗ್ತಾಯಿದೆ. ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಸೇರಿದಂತೆ ಹಲವು ಕಡೆ ವಾಡಿಕೆಗಿಂತ ಸುಮಾರು 950 ಮಿಲಿಮೀಟರ್ನಷ್ಟು ಹೆಚ್ಚು ಮಳೆಯಾಗಿದೆ. ಕೆರೆಗಳು ಕೋಡಿ ಬಿದ್ದಿವೆ. ಹಲವು ಕೆರೆ ಕಟ್ಟೆಗಳಿಗೆ ಹಾನಿಯಾಗಿದೆ. ಕೃಷಿ ಜಮೀನುಗಳು, ಗ್ರಾಮಗಳು ಜಲಾವೃತಗೊಂಡಿವೆ. ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಹೀಗೆ ವರುಣನ ಆರ್ಭಟಕ್ಕೆ ಅನೇಕರು ಸಂಕಷ್ಟಕ್ಕೆ ಈಡಾಗಿದ್ದರೆ, ಬರ ಪ್ರದೇಶ ಎಂಬ ಹಣೆಪಟ್ಟಿ ಹೊಂದಿದ್ದ ನಗರ ಪಟ್ಟಣಗಳಲ್ಲಿನ ಕೆರೆ ಕೊಳ್ಳಗಳು ತುಂಬಿ ಹರಿಯುತ್ತಾ ಹೊಸ ಸೊಬಗು ಪಡೆದಿವೆ. ಅಲ್ಲಲ್ಲಿ ಜಲಪಾತಗಳು ಸೃಷ್ಟಿಯಾಗಿದ್ದು ಪ್ರವಾಸಿಗರನ್ನು ಆಕರ್ಷಿಸಿವೆ. ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕರಾಯಪ್ಪನಹಳ್ಳಿ ಸಮೀಪದ ಚನ್ನರಾಯಸ್ವಾಮಿ ಬೆಟ್ಟದಲ್ಲಿ ಮಳೆಗಾಲ ಆರಂಭವಾಗುತ್ತಿದ್ದಂತೆ ಜಲಪಾತ ಧುಮ್ಮಿಕ್ಕಲು ಆರಂಭವಾಗುತ್ತದೆ. ಪಂಚಗಿರಿ ಸಾಲಿನಲ್ಲಿ ಬರುವ ಚನ್ನರಾಯಸ್ವಾಮಿ ಬೆಟ್ಟದಲ್ಲಿ ಜಲಪಾತ ಝರಿಗಳು ಪ್ರಕೃತಿಯ ಸೊಬಗನ್ನು ಹೆಚ್ಚಿಸಿವೆ. ಕೋಲಾರ ಜಿಲ್ಲೆಯಲ್ಲಿ 3 ದಶಕದ ನಂತರ ಹೆಚ್ಚು ಮಳೆ ಸುರಿದಿದೆ. ಬರದನಾಡಲ್ಲಿ ಈಗ ಮೀನುಗಾರಿಕೆ ಆರಂಭವಾಗಿದೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕುಗೊಂಡಿರುವುದರಿಂದ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಾಗಿದೆ. ಮೈಸೂರು, ಮಂಡ್ಯ, ಕೊಡಗು, ಚಿಕ್ಕಮಗಳೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಭಾರೀ ಮಳೆ ಆಗುವ ಸಾಧ್ಯತೆ ಇರುವುದರಿಂದ ಹವಾಮಾನ ಇಲಾಖೆಯು ಆರೆಂಜ್ ಅಲರ್ಟ್ ಘೋಷಿಸಿದೆ. ಸಮಾಧಾನದ ಅಂಶವೆಂದರೆ ಅಕ್ಟೋಬರ್ 18ರಿಂದ ಮಳೆ ದಿಢೀರ್ ತಗ್ಗಲಿದ್ದು ಅಕ್ಟೋಬರ್ 21ರವರೆಗೆ ಹೆಚ್ಚು ಮಳೆ ಆಗುವ ಯಾವುದೇ ಸೂಚನೆಗಳು ಇಲ್ಲ ಎಂದು ಹವಾಮಾನ ಇಲಾಖೆ ಹೇಳಿದೆ.